ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಏಲಕ್ಕಿಯನ್ನ ಬಳಸಿ ನಾವು ಅಖಂಡ ಐಶ್ವರ್ಯವನ್ನ ಹೇಗೆ ಪ್ರಾಪ್ತ ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ಅಖಂಡ ಐಶ್ವರ್ಯ ಪ್ರಾಪ್ತವಾಗಬೇಕು, ನಮಗೆ ಅಷ್ಟ ಐಶ್ವರ್ಯಗಳು ಭೋಗಭಾಗ್ಯಾದಿಗಳೆಲ್ಲ ನಮಗೆ ಪ್ರಾಪ್ತವಾಗಬೇಕು, ಅಭಿವೃದ್ಧಿ ಹೊಂದಿದಂತಹ ಜೀವನವನ್ನ ನಾವು ನಡೆಸಬೇಕು ಅಂತ ಎಲ್ಲರೂ ಕೂಡ ಆಸೆಯನ್ನ ಪಡ್ತಿರ್ತಾರೆ. ಹಾಗಾಗಿ ಈ ಒಂದು ಅಭಿವೃದ್ಧಿ ಹೊಂದಿದಂತಹ ಜೀವನವನ್ನ, ಅಖಂಡ ಐಶ್ವರ್ಯವನ್ನ ನಾವು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಯ ಒಂದು ಪೂಜೆಯಲ್ಲಿ ಈ ಒಂದು ವಸ್ತುವನ್ನ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ಅಖಂಡ ಐಶ್ವರ್ಯ ಪ್ರಾಪ್ತವಾಗುತ್ತದೆ. ಹಾಗಾಗಿ ಈ ಒಂದು ಪೂಜೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಈ ಪರಿಹಾರವನ್ನ ಮಾಡಿಕೊಂಡು ನಾವು ಹೇಗೆ ಅಖಂಡೇಶ್ವರಿ ಅಭಿವೃದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಈ ಒಂದು ಲಕ್ಸುರಿಯಸ್ ಲೈಫ್, ಹಾಗೇನೆ ಈ ಒಂದು ಅಖಂಡೈಶ್ವರ್ಯಗಳು ನಮಗೆ ಒಂದು ಅದ್ಭುತವಾದಂತಹ ಜೀವನವನ್ನ ನಡೆಸಬೇಕು, ನಮಗೆ ಅಷ್ಟ ಐಶ್ವರ್ಯಗಳೆಲ್ಲ ಪ್ರಾಪ್ತವಾಗಬೇಕು ಅಂದ್ರೆ ಈ ಒಂದು ನವಗ್ರಹಗಳಲ್ಲಿ ಶುಕ್ರನ ಅನುಗ್ರಹ ನಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತದೆ. ಹಾಗಾಗಿ ಶುಕ್ರನಿಗೆ ಬಹಳ ಪ್ರಿಯವಾದದ್ದು ಏಲಕ್ಕಿ. ಈ ಒಂದು ಶುಕ್ರನಿಗೆ ಪ್ರಿಯವಾದಂತಹ ಏಲಕ್ಕಿಯನ್ನ ಬಳಸಿ ಯಾವ ವಿಧವಾಗಿ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಅಖಂಡೈಶ್ವರ್ಯ ಅಭಿವೃದ್ಧಿಯಾಗುತ್ತದೆ ಅನ್ನುವುದನ್ನ ನೋಡೋದಾದ್ರೆ, ಈ ಒಂದು ಪರಿಹಾರವನ್ನ ನೀವು ಶುಕ್ರನಿಗೆ ಪ್ರಿಯವಾದಂತಹ ವಾರ ಶುಕ್ರವಾರದ ದಿನವೇ ನೀವು ಮಾಡ್ಕೊಳ್ಬೇಕಾಗುತ್ತೆ. ಶುಕ್ರವಾರದ ದಿನ ನೀವು ಹೇಗೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡ್ತಿರೋ ಅದೇ ವಿಧವಾಗಿ ಆ ದಿನ ನೀವು ಸ್ನಾನವನ್ನ ಮಾಡಿಕೊಂಡು ಈ ಒಂದು ಲಕ್ಷ್ಮೀ ದೇವಿಯ ಪೂಜೆಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡ ನಂತರ ಈ ಒಂದು ಏಲಕ್ಕಾಯಿಯನ್ನ ನೀವು ತೆಗೆದುಕೊಳ್ಳಿ. ಈ ಏಲಕ್ಕಾಯಿನ ಯಾವ ರೀತಿ ಇರುವಂತಹ ಏಲಕ್ಕಾಯಿನ ತೆಗೆದುಕೊಳ್ಬೇಕು ಅನ್ನೋದಾದ್ರೆ, ಇಲ್ಲಿ ಏಲಕ್ಕಾಯಲ್ಲಿ ಸಣ್ಣದಾಗಿರುವಂತಹ ಏಲಕ್ಕಿ ಹಾಗೆ ಸ್ವಲ್ಪ ದಪ್ಪನೆ ಆಗಿರುವಂತಹ ಏಲಕ್ಕಿ ಬರುತ್ತದೆ. ಹಾಗಾಗಿ ದಪ್ಪಾಗಿರುವಂತಹ ಏಲಕ್ಕಿಯನ್ನ, ಐದು ಏಲಕ್ಕಿಯನ್ನ ತೆಗೆದುಕೊಳ್ಳಿ, ಹಾಗೂ ಒಂದು ಕೆಂಪು ವಸ್ತ್ರ, ಹಾಗೇನೆ ಕೆಂಪು ದಾರ, ಕೆಂಪು ಬಣ್ಣದ ವಸ್ತ್ರ, ಕೆಂಪು ದಾರ, ಈ ಮೂರು ವಸ್ತುಗಳನ್ನು ಕೂಡ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಲಕ್ಷ್ಮೀ ದೇವಿಗೆ ಯಾವ ವಿಧಾನವಾಗಿ ನೀವು ಪ್ರತಿನಿತ್ಯ ಒಂದು ಗಂಧ ಅಕ್ಷತೆ ಅರಿಶಿಣ ಕುಂಕುಮಗಳಿಂದ ಪೂಜೆಯನ್ನ ಮಾಡಿಕೊಂಡು ಈ ಒಂದು ಕುಂಕುಮಾರ್ಚನೆಯನ್ನ ಲಕ್ಷ್ಮೀ ಅಷ್ಟೋತ್ತರ ವೇಳೆ ಮಾಡ್ತಿರೋ ಅದೇ ವಿಧವಾಗಿ ಅವತ್ತೆಲ್ಲ ಪೂಜೆಯನ್ನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ನೀವು ದೀಪವನ್ನ, ನೀವು ಕೊಬ್ಬರಿ ಎಣ್ಣೆಯ ದೀಪವನ್ನ ಹಚ್ಚಿ. ಈ ಪರಿಹಾರವನ್ನ ನೀವು ಮಾಡ್ಕೊಳ್ಬೇಕಾದ್ರೆ ಕೊಬ್ಬರಿ ಎಣ್ಣೆಯ ದೀಪವನ್ನ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಹಚ್ಚಿದ ನಂತರ ಈ ಒಂದು ಏನು ಕೆಂಪು ವಸ್ತ್ರ ಇದೆಲ್ಲ, ಆ ಕೆಂಪು ವಸ್ತ್ರವನ್ನ ಹರಡ್ಬಿಟ್ಟು ಈ ಕೆಂಪು ವಸ್ತ್ರದಲ್ಲಿ ಈ ಐದು ಏಲಕ್ಕಿಯನ್ನ ಇಟ್ಟಿರ್ತೀರಲ್ವ, ಆ ಏಲಕ್ಕಿಯನ್ನ ಕೆಂಪು ದಾರದಿಂದ ನೀವು ಆ ಐದು ಏಲಕ್ಕಿಯನ್ನು ಕಟ್ಕೊಳ್ತಾ ಬರಬೇಕು. ಮೊದಲಿಂದ ಒಂದು ಏಲಕ್ಕಿಯನ್ನ ನೀವು ಕೆಂಪು ದಾರದಲ್ಲಿ ಸುತ್ತಕೊಂಡು ಇನ್ನೊಂದು ಏಲಕ್ಕಿಯನ್ನ ಸುತ್ತಕೊಂಡು ಇದೇ ವಿಧವಾಗಿ ಐದು ಏಲಕ್ಕಿಯನ್ನ ನೀವು ಕೆಂಪು ಬಣ್ಣದ ಒಂದು ದಾರದಲ್ಲಿ ಸುತ್ತಕೊಂಡು ಆ ವಸ್ತ್ರದಲ್ಲಿ ಇಟ್ಟು ಆ ವಸ್ತ್ರಕ್ಕೂ ಕೂಡ ನೀವು ಅಂದ್ರೆ ಏಲಕ್ಕಿ, ಕೆಂಪು ದಾರ ಹಾಗೂ ಕೆಂಪು ವಸ್ತ್ರ ಇರುವಂತಹ ಬಟ್ಟೆಯ ಮೇಲೆ ಅದಕ್ಕೆಲ್ಲ ಕೂಡ ನೀವು ಪೂಜೆಯನ್ನ ಮಾಡಿಕೊಂಡು ಧೂಪಗಳನ್ನ ತೋರಿಸಿ ಧೂಪ ಹಾಕಿದ ನಂತರ ಲಕ್ಷ್ಮೀ ಪೂಜೆ ಎಲ್ಲ ಮುಗಿದ ನಂತರ ಈ ಒಂದು ಕೆಂಪು ವಸ್ತ್ರವನ್ನ, ಏಲಕ್ಕಿಯನ್ನ ಏನ್ ಮಾಡಬೇಕು ಅನ್ನೋದಾದ್ರೆ, ಅದನ್ನ ಮಡಚಿ ಒಂದು ಗಂಟನ್ನಾಗಿ ಕಟ್ಕೊಂಡು ನಿಮ್ಮ ಮನೆಯಲ್ಲಿ ಹಣವಿಡುವಂತಹ ಬೀರುವಿನ ಲಾಕರ್ನೊಳಗೆ ಇಟ್ಕೊಳ್ಳಿ. ಈ ವಿಧವಾಗಿ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಅತಿ ಶೀಘ್ರದಲ್ಲಿ ನಿಮ್ಮ ಇಚ್ಛೆ, ನಿಮ್ಮ ಕನಸು ಏನಿದೆ ಅದೆಲ್ಲವೂ ನೆರವೇರುತ್ತೆ, ಅಖಂಡ ಐಶ್ವರ್ಯ ಕೂಡ ಅಭಿವೃದ್ಧಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ವಿಧವಾಗಿ ನೀವು ಮಾಡ್ಕೊಳ್ಳಿ. ಇಲ್ಲಿ ನಾವು ಕೆಂಪು ವಸ್ತ್ರ ಹಾಗೂ ಕೆಂಪು ದಾರವನ್ನ ಬಳಸಿರೋದ್ರಿಂದ ಈ ಒಂದು ನವಗ್ರಹದಲ್ಲಿ ಕುಜನ ಅನುಗ್ರಹ ಕೂಡ ನಮಗೆ ಲಭಿಸುತ್ತದೆ. ಕುಜನ ಅನುಗ್ರಹದಿಂದ ಆಸ್ತಿ ಪಾಸ್ತಿಗಳು, ಹಾಗೇನೆ ಭೂಲಾಭ ಧನಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ, ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಕುಜನ ಅನುಗ್ರಹದ ಜೊತೆಗೆ ಈ ಒಂದು ಶುಕ್ರನ ಅನುಗ್ರಹದ ಜೊತೆಗೆ ಕುಜನ ಅನುಗ್ರಹವು ಕೂಡ ನಮಗೆ ಲಭಿಸಿ ಅಖಂಡೈಶ್ವರ್ಯ ಅಭಿವೃದ್ಧಿಯಾಗಿ ಲಕ್ಷ್ಮೀ ದೇವಿಯ ಒಂದು ಪೂಜೆಯಲ್ಲಿ ಈ ವಿಧಾನವಾಗಿ ಮಾಡೋದ್ರಿಂದ ನಮಗೆ ಅಭಿವೃದ್ಧಿ ಪಡಿತಾ ಹೋಗ್ತೀವಿ. ಹಾಗೆಯೇ ಈ ಒಂದು ಪರಿಹಾರವನ್ನ ಮಾಡಿಕೊಂಡ ನಂತರ ನೀವು ಈ ಒಂದು ಪರಿಹಾರ ಮಾಡೋದಿನ, ಈ ಪರಿಹಾರವನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಸಿಹಿಯನ್ನ ನೈವೇದ್ಯ ಮಾಡಬೇಕು. ಏನಾದರೂ ಸಿಹಿ ಪದಾರ್ಥವನ್ನ ಮನೆಯಲ್ಲಿ ಮಾಡಿ ಅಮ್ಮನವರಿಗೆ ನೈವೇದ್ಯ ಮಾಡೋದ್ರಿಂದ ಬಹಳ ಒಳ್ಳೆಯದು. ವಿಶೇಷವಾಗಿ ಶುಕ್ರವಾರ ಮಂಗಳವಾರ ಅಮ್ಮನವರಿಗೆ ಸಿಹಿಯನ್ನ ನೀವು ನೈವೇದ್ಯ ಮಾಡಿದ್ರೆ ಬಹಳ ಪ್ರಿಯವಾಗ್ತಾಳೆ ಬೇಗನೆ. ಹಾಗಾಗಿ ನೀವು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ. ಹಾಗೇನೆ ಈ ಗಂಟನ್ನ ನಾವು ಏನ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿರ್ತೀರಲ್ವಾ,
ಈ ಗಂಟನ್ನ ಶುಕ್ರವಾರದ ದಿನ ನೀವು ಆ ಬೀರುವಿನಿಂದ ಈಚೆ ತೆಗೆದು ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಅದಕ್ಕೆ ಧೂಪವನ್ನು ತೋರಿಸಿ ಮತ್ತೆ ನೀವು ಪೂಜೆ ಎಲ್ಲ ಮುಗಿದ ನಂತರ ಬೀರುವಿನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅಭಿವೃದ್ಧಿ ಹೆಚ್ಚುತ್ತಾ ಹೋಗುತ್ತದೆ. ಈ ವಿಧಿ ವಿಧಾನಗಳನ್ನು ಪಾಲನೆ ಮಾಡಿಕೊಂಡು ನೀವು ಯಾರೇ ಆದರೂ ಮಾಡೋದ್ರಿಂದ ನಿಮಗೆ ಅಖಂಡ ಐಶ್ವರ್ಯವು ಲಭ್ಯವಾಗ್ತಾ ಹೋಗುತ್ತೆ. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು ಶ್ರೀ ಕೇರಳ ಹಾಗೂ ಕೊಳ್ಳೇಗಾಲದ ಮಹಾಮಾಂತ್ರಿಕರು, ಸುಪ್ರಸಿದ್ಧ ಮಾಂತ್ರಿಕರು. ಕೇರಳದ ಭಗವತಿ ಭದ್ರಕಾಳಿ ದೈವಿಕ ಪೂಜಾ ಶಕ್ತಿಯಿಂದ ಸ್ತ್ರೀ ಪುರುಷ ವಶೀಕರಣ, ಗಂಡ ಹೆಂಡತಿಯ ಕಲಹ, ಅತ್ತೆ ಸೊಸೆಯ ಕಿರಿಕಿರಿ, ಸಾಲಬಾಧೆ, ಅನಾರೋಗ್ಯ, ಶತ್ರುನಾಶ, ಧನವಶ, ಜನವಶ, ಪ್ರೇಮ ವಿಚಾರ, ಇನ್ನು ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡುತ್ತಾರೆ. ಪ್ರಧಾನ ತಾಂತ್ರಿಕರು ಶ್ರೀ ಅಣ್ಣಪ್ಪ ಭಟ್. ದೂರವಾಣಿಯ ಸಂಖ್ಯೆ 9880775992. ನಾನು ಮೇಲೆ ಹೇಳಿದ ಹಾಗೆ ನೀವು ಈ ರೀತಿ ಏಲಕ್ಕಿಕಾಯಿ ಹಾಗೂ ಕೆಂಪು ವಸ್ತ್ರ, ಕೆಂಪು ದಾರವನ್ನ ಬಳಸಿ ನೀವು ಮಾಡಿಕೊಳ್ಳುವಂತಹ ಈ ಪೂಜೆಯ ವಿಧಿ ವಿಧಾನವನ್ನ ಪಾಲನೆ ಮಾಡಿ ನೋಡಿ. ಅದ್ಭುತವಾದಂತಹ ಶುಭ ಫಲಿತಾಂಶಗಳನ್ನ ನೋಡ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಲಕ್ಸುರಿಯಸ್ ಲೈಫ್ನ ನೋಡಬೇಕು, ಹಾಗೇನೆ ಈ ಒಂದು ಅಖಂಡೈಶ್ವರ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಈ ರೀತಿಯಾಗಿ ಏಲಕ್ಕಿಯಿಂದ ಮಾಡಿಕೊಳ್ಳುವಂತಹ ಪರಿಹಾರವನ್ನ ಮಾಡಿಕೊಂಡು ಶುಕ್ರನ ಅನುಗ್ರಹವನ್ನ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಅಖಂಡೈಶ್ವರ್ಯ ನಿಮ್ಮದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.